ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಮಹಾಮಾರಿ ಕೊರೋನಾ ನೆನ್ನೆ ಒಂದೇ ದಿನಕ್ಕೆ 105 ಜನರಿಗೆ ಕೋವಿಡ್ ಸೋಂಕು ಬೆಂಗಳೂರಿನಲ್ಲಿ ಕೋವಿಡ್ ಕಟ್ಟಿ ಹಾಕಲು ಕಟ್ಟುನಿಟ್ಟಿನ ಕ್ರಮ ಚಿಕ್ಕಮಗಳೂರಿನಲ್ಲಿ ಶ್ರೀ ಗುರು ದತ್ತಾತ್ರೇಯ ಜಯಂತಿ ಮಾಲಾಧಾರಿಯಾಗಿ ದತ್ತಪೀಠಕ್ಕೆ ತೆರಳಲಿರುವ ಅಶೋಕ್ ಮಧ್ಯಾಹ್ನ ಸಾವಿರಾರು ಜನರ ಬೃಹತ್ ಶೋಭಾಯಾತ್ರೆಯಲ್ಲಿ ಭಾಗಿ ಸಿದ್ದರಾಮಯ್ಯಗೆ ಕುಂಕುಮ ಕೇಸರಿ ಕಂಡ್ರೆ ಆಗೋದಿಲ್ಲ ನನ್ನಷ್ಟು ಸಿದ್ದರಾಮಯ್ಯನನ್ನ ಟೀಕೆ ಮಾಡಿದವರು ಯಾರು ಇಲ್ಲ ರಾಯಚೂರಿನಲ್ಲಿ ಸಿಎಂ ವಿರುದ್ಧ ಯತ್ನ ಆಳ್ಕಿಡಿ ಯಾದಗಿರಿಯ ಪಿಎಂ ಆವಾಸ್ ಯೋಜನೆಯಲ್ಲಿ ಭ್ರಷ್ಟಾಚಾರ ಬಡ ಫಲಾನುಭವಿಗಳ ಹಣ ನುಂಗುದ್ರ ಅಧಿಕಾರಿಗಳು ನ್ಯಾಯಕ್ಕಾಗಿ ವ್ಯಕ್ತಿಯ ಅಲೆದಾಟ ಪರದಾಟ ಬೆಂಗಳೂರು ಗ್ರಾಮಾಂತರದಲ್ಲಿ ಚಿರತೆ ಕಾಟ ನೆಲಮಂಗಲ ದೊಡ್ಡಬಳ್ಳಾಪುರದಲ್ಲಿ ಕಾಣಿಸಿಕೊಂಡ ಚೀತಾ ಶ್ವಾನವನ್ನ ಹೊತ್ತೊಯ್ಯುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆ